ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಅವರೆಕಾಳಿನ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇದು ನೋಡಿ, ಇದು ಸಣ್ಣ ಅವರೆ ಅಲ್ಲ, ದೊಡ್ಡ ಅವರೆ. ಇದರ ಬೀಜ ಬಿಡಿಸಿ ಪಲ್ಯ ಮಾಡೋದು. ಇದು ಸ್ವಲ್ಪ ಎಳತ್ತಾಗಿದ್ರೆ ಇದನ್ನು ಸಣ್ಣದಾಗಿ ಕಟ್ ಮಾಡಿ ಪಲ್ಯ ಮಾಡ್ಬೋದು. ಇದೀಗ ಬೆಳೆದಿದೆ, ಈಗ ಇದರ ಕಾಳನ್ನು ಬಿಡಿಸಿ ಪಲ್ಯ ಮಾಡುವ. ಇದನ್ನು ಹೀಗೆ ಕಟ್ ಮಾಡಿ ಇದರ ಸೈಡಲ್ಲಿರುವ ನಾರನ್ನು ಹೀಗೆ ಎಳೆದು ತೆಗಿಬೇಕು. ಆಗ ಬಿಡಿಸಲಿಕ್ಕೆ ಸುಲಭ ಆಗ್ತದೆ. ಈ ತರ ನೋಡಿ, ಇದರ ಒಳಗೆ ಈ ತರ ಇರ್ತದೆ. ಇದನ್ನು ನಾವು ಹೀಗೆ ಮಾಡುವುದಲ್ಲ, ಇದರ ಮೇಲಿರುವ ಈ ಕೆಂಪು ಸಿಪ್ಪೆಯನ್ನು ತೆಗಿಬೇಕು. ಇದನ್ನು ಬಿಡಿಸಿ ಪಲ್ಯ ಮಾಡೋದು. ನಾನೀಗ ಬಿಡಿಸ್ತಾ ಇದ್ದೇನೆ ನೋಡಿ. ಈ ತರ ಈ ತರ ಇರ್ತದೆ ನೋಡಿ. ಈಗ ಎಲ್ಲ ಅವರೆಕಾಳನ್ನು ಇದೇ ತರ ಬಿಡಿಸಿಕೊಳ್ಳುವ. ಈಗ ನೋಡಿ, ಎಲ್ಲ ಅವರೆಕಾಳನ್ನು ನಾನು ಈ ತರ ಬಿಡಿಸಿಕೊಂಡಿದ್ದೇನೆ. ಇನ್ನಿದನ್ನು ನಾವು ಒಂದು ಪಾತ್ರಕ್ಕೆ ಹಾಕಿ ಒಂದು ಸಲ ತೊಳ್ಕೊಳ್ಳುವ. ಈಗ ತೊಳೆದು ಕುಕ್ಕರಿಗೆ ಹಾಕ್ತಾ ಇದ್ದೇನೆ. ಈಗ ಇದು ಬೇಯಲಿಕ್ಕೆ ಬೇಕಾದಷ್ಟು ನೀರು, ಈ ಕಾಳು ಮುಳುಗುವವರೆಗೆ ನೀರು ಹಾಕ್ತಾ ಇದ್ದೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. 3 ವಿಸಿಲ್ ಕೂಗಿಸಿದರೆ ಸಾಕು. ಈಗ ಈಚೆ ಬದಿ ಗ್ಯಾಸಲ್ಲಿ ನಾನು ಸ್ವಲ್ಪ ನೀರಿಟ್ಟು 3 ಟೊಮೆಟೊ ಮತ್ತು 3 ಒಣಗಿದೆ ಮೆಣಸು ಹಾಕಿ ಕುದಿಲಿಕ್ಕೆ ಇಡ್ತಾ ಇದ್ದೇನೆ. ಇದು ರುಬ್ಲಿಕ್ಕಿರುವುದು. ಇದೊಂದು 5 ನಿಮಿಷ ಕುದಿ ಬರಲಿ. ಇದೊಂದು 5 ನಿಮಿಷ ಕುದಿ ಬಂದ ಮೇಲೆ ಗ್ಯಾಸನ್ನು ಆಫ್ ಮಾಡಿ ಇದು ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಬರಬೇಕು. ಟೊಮೆಟೊದ ಸಿಪ್ಪೆಯನ್ನೆಲ್ಲ ತೆಗೆದು ಹಾಕ್ಕೊಳ್ತಾ ಇದ್ದೇನೆ. ತುಂಡು ನೀರುಳ್ಳಿ ಮತ್ತು ಸಣ್ಣ ತುಂಡು ಶುಂಠಿಯೂ ಹಾಕ್ತಾ ಇದ್ದೇನೆ ಇದರೊಟ್ಟಿಗೆ. ಮತ್ತು ಸ್ವಲ್ಪ ನೀರು. ನಿಮಗೆ ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕು ಅಂತಾದರೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಬೋದು. ನೋಡಿ, ಈಗ ಗ್ರೈಂಡ್ ಮಾಡಿ ತಂದಿದ್ದೇನೆ. ಈಗ ನೋಡಿ, ಅವರೆಕಾಳು ಚಂದ ಬೆಂದಿದೆ, ಮೆದುವಾಗಿದೆ ನೋಡಿ. ಇನ್ನಿದನ್ನು ನಾವು ಹೇಗೆ ಮಾಡೋದು ನೋಡುವ. ಬಾಣಲೆಗೆ 3 ಸ್ಪೂನು ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿಯಾಗುವಾಗ ಒಂದು ಕಟ್ ಮಾಡಿದ ನೀರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳುವ. ನೀರುಳ್ಳಿ ಬಾಡ್ತಾ ಬರುವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಹುಡಿಗಳನ್ನು ಹಾಕಬೇಕು. 1 ಟೀಸ್ಪೂನ್ ಕೊತ್ತಂಬರಿ ಹುಡಿಯನ್ನು ಹಾಕ್ತಾ ಇದ್ದೇನೆ. 1/2 ಟೀಸ್ಪೂನ್ ಗರಂ ಮಸಾಲೆ, 1/4 ಟೀಸ್ಪೂನ್ನಷ್ಟು ಜೀರಾ ಪೌಡರ್, ಮತ್ತು ಚಿಟಿಕೆ ಅರಶಿನ ಹುಡಿ ಹಾಕಿ ಮಿಕ್ಸ್ ಮಾಡುವ. ಇನ್ನು ನಾವು ಗ್ರೈಂಡ್ ಮಾಡಿಕೊಂಡ ಟೊಮೆಟೊ ಮಿಕ್ಸನ್ನು ಹಾಕುವ. ಈಗ ಮಸಾಲೆಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿ ಆದ ಮೇಲೆ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕು ಇದರ ಹಸಿ ವಾಸನೆ ಎಲ್ಲ ಹೋಗಲಿಕ್ಕೆ. ಚಂದ ಕುದಿ ಬರ್ತಾ ಉಂಟು. ಈಗ ಇದಕ್ಕೆ ನಾನು 1/2 ಟೀಸ್ಪೂನ್ನಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್, ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ. ಇನ್ನು ನಾವು ಬೇಯಿಸಿಟ್ಟ ಅವರೆಕಾಳನ್ನು ಹಾಕಿಕೊಳ್ಳುವ. ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಮಸಾಲೆ ಎಲ್ಲ ಕಾಳಿಗೆ ಹಿಡಿಬೇಕು ಚಂದ. ಈಗ ನೋಡಿ, ಚಂದ ಕುದಿ ಬರ್ತಾ ಉಂಟು. ಈಗ ರೆಡಿ ಆಗಿದೆ ಇದು. ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ನಮಸ್ಕಾರ.